ನಾವು ಮಾಡಬೇಕಾದ್ರೆ ಒಂದು ಆ ಥರದ್ದು ಆಗಬೇಕು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡೇ ಒಂದು ಕೆಲಸ ಮಾಡಿದ್ವಿ. ಸೊ ಇವತ್ತು ಜನಕ್ಕೆ ಅದು ಅನ್ನಿಸ್ತಾ ಇದೆ ಅಂದರೆ ನಾವಲ್ಲಿ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂದರೆ ನಮಗದು ತುಂಬ ಖುಷಿ ಕೊಡೋ ವಿಷಯ. ಸೊ ಸಿನಿಮಾನೂ ನಾವು ಇನ್ನೇನು ಒಂದು ಸ್ವಲ್ಪ ತಿಂಗಳಲ್ಲೇ ಮಾಡ್ತಿದ್ದೀವಿ ರಿಲೀಸು. ನನಗೆ ಇವತ್ತು ಟೀಸರ್ ಮಾಡಿದಾಗ ನಮ್ಮ ಕಂಟೆಂಟ್ ಏನು ಅಂತ ಗೊತ್ತಾಗುತ್ತೆ ಜನಕ್ಕೆ ಅಂತ ಗೊತ್ತಿತ್ತು. ಸೊ ಏನು ನಿರೀಕ್ಷೆ ಮಾಡಿದ್ರೋ ಅದ್ರ ಮಟ್ಟನ ನಾವು ಮುಟ್ಟಿದ್ದೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ನಾವು ಮಾಡಿದ್ದೀವಿ. ಈಗ ನೀವು ಹೇಳಬೇಕು ಜನಕ್ಕೆ ಹೆಂಗೆ ಅನಿಸ್ತು ಅಂತ, ನೀವು ತೊಗೊಂಡಿರ್ತೀರ ರಿವ್ಯೂಸು, ನೀವು ಹೇಳಬೇಕು ನಮಗೆ. ಎಲ್ಲರೂ ಕೂಡ ಒಂದು ಇತಿಹಾಸ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ತಿದ್ರೆ, ಧ್ರುವ ಸರ್ಜಾ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇಲ್ಲಿ ಎಫರ್ಟ್ ಹಾಕಿದ್ದು ನಮಗೆ ಟೀಸರಲ್ಲೇ ಗೊತ್ತಾಗ್ತಾ ಇದೆ. ಸೊ ನೀವು ಪ್ರೊಡ್ಯೂಸರ್ ಆಗಿ ಧ್ರುವ ಸರ್ಜಾ ಅವರು ಆ್ಯಕ್ಟಿಂಗ್ ಮಾಡೋಕೆ ತುಂಬ ಹತ್ತಿರದಿಂದ ನೋಡಿರ್ತೀರಿ, ಏನು ಹೇಳ್ತೀರಾ? ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರ ಡೆಡಿಕೇಶನ್, ಅವ್ರ ಡೆಡಿಕೇಶನ್ನು ನಮ್ಮ ಟೀಮು, ಅವರು ಒಂದು ಪಟ್ಟಿರೋ ಶ್ರಮದಿಂದ ಒಂದು ಈ ಥರ ಪ್ರಾಡಕ್ಟ್ ತಯಾರಾಗೋಕ್ಕೆ ಸಾಧ್ಯ. ಸೊ ಆ ಕ್ರೆಡಿಟ್ನ ಅವ್ರುಗಳಿಗೆ ಕೊಡ್ತೀನಿ ನಾನು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್, ಟೀಸರನ್ನು ಪೇಡ್ ಟೀಸರ್ ರಿಲೀಸ್ ಮಾಡಿ ಫ್ಯಾನ್ಸನ್ನು ಒಟ್ಟಿಗೆ ಕೂಡಿಸಿ ಅವ್ರ ರಿಯಾಕ್ಷನ್ ತಗೊಳ್ಳೋದ್ರ ಜೊತೆಗೆ ಆ ಹಣವನ್ನು ಗೋಶಾಲೆಗಳಿಗೆ ಕೊಡುವಂಥ ಒಂದು ಸಮಾಜ ಒಟ್ಟಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ, ಈ ಥಾಟ್ ಬಗ್ಗೆ, ಈ ಐಡಿಯಾ ಬಗ್ಗೆ ನಮಗೇನು ಅನಿಸ್ತು ಅಂದರೆ, ನಾವು ಒಂದು ಚಾರಿಟಿ ಅಂತ ಮುಂಚೆಯಿಂದನೂ ಮಾಡ್ತಾರೆ ಬೇರೆ ಬೇರೆಯವರು, ಆವಾಗ ಲಯನ್ಸ್ ಕ್ಲಬ್ದು ರೋಟ್ರಿದು ಇದೆಲ್ಲ ನಡೆಯೋದು. ಒಂದು ಸಿನಿಮಾ ಬಂದಾಗ ಟಿಕೆಟ್ ಕೊಟ್ಟು ಅದಕ್ಕೆ ಡೊನೇಷನ್ ಕೊಡೋದು ಆ ಥರದ್ದು. ನಮಗೆ ಒಂದು ಟೀಸರ್ ಅನ್ನೋದು ನಮಗೆ ತುಂಬ ಒಂದು ಮಹತ್ವವಾದ ಒಂದು ಇದು ಅಂತ ಅಂದ್ಕೊಂಡು ನಾವು ಯಾರೂ ಮಾಡಿಲ್ಲ, ಒಂದು ಟೀಸರ್ಗೆ ದುಡ್ಡು ಕೊಟ್ಟು ನೋಡಿ ಅಂತ ಯಾರೂ ಮಾಡಿಲ್ಲ. ಸೊ ಆ ದುಡ್ಡನ್ನು ನಾವು ನಮಗೆ ಅಂತ ಕೇಳಿದ್ರೆ ಅದು ಚೆನ್ನಾಗಿರಲ್ಲ, ನಾವು ಒಂದು ಉದ್ದೇಶದಿಂದ ಕೇಳಿದ್ರೆ ಜನ ಖಂಡಿತ ಕೊಡ್ತಾರೆ. ಸೊ ಅದು ಒಂದು ಗೋಶಾಲೆ ಕೊಡ್ತೀವಿ ಅಂದಾಗ ಅದು ಖಂಡಿತ ಜನರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸಿನಿಮಾ ಟೀಸರ್ ನಾವು 6 ಗಂಟೆಗೆ ಹೆಂಗಿದ್ರೂ ಯೂಟ್ಯೂಬಲ್ಲಿ ಬರುತ್ತೆ, ನೋಡ್ಕೋತೀವಿ, ಫ್ರೀಯಾಗಿ ಸಿಗ್ತಾ ಇದೆ. ಒಂದು 4 ಗಂಟೆ ಮುಂಚೆ ನಾನು ಯಾಕೆ ನೋಡಬೇಕು ಅನ್ನೋ ಮನೋಭಾವನೆಯೂ ಇರುತ್ತೆ. ಬಟ್ ಆದರೂ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ಗೆ ನಾವು ಅದನ್ನು ಅರ್ಪಣೆ ಮಾಡಿದ್ದು, ಫಸ್ಟ್ ನೀವೇ ನೋಡಬೇಕು, ಥಿಯೇಟ್ರಲ್ಲಿ ತೋರಿಸ್ತೀವಿ ಅಂತ ಅವ್ರು ಬರ್ತಾರೆ ಅನ್ನೋ ನಂಬಿಕೆನಲ್ಲಿ ನಾವು ಇದನ್ನು ಮಾಡಿದ್ವಿ. ಒಂದು ಪ್ರೊಡ್ಯೂಸರಾಗಿ ನಾನು ಮುಂಚೆ ಮಾಡಿರೋ ಸಿನಿಮಾಗಳು ಅವ್ರಿಗೆ ಬಂದಿರೋ ಏನು ಸಕ್ಸಸ್ಸು ಮತ್ತು ಅವ್ರಿಗೆ ತಂದಿರೋ ಕೀರ್ತಿ ನಮ್ಮ ಇಂಡಸ್ಟ್ರಿಗೆ ಅದು ತುಂಬ ದೊಡ್ಡದು. ಸೊ ನಾವು ಅದೇ ನಿಟ್ಟಿನಲ್ಲಿ ಅದೇ ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಾವು ಸಿನಿಮಾಗಳು ಮಾಡ್ತಾಯಿದ್ದೀವಿ. ಯಾಕಂದರೆ ಒಬ್ಬರು ಫ್ಲಾಗ್ ಬೇರರಾಗಿ ಹೋಗಿದ್ದಾಗ ಹಿಂದೆ ಎಲ್ಲರೂ ಹೋಗೋರು ಅದೇ ಲೆಕ್ಕದಲ್ಲಿ ಹೋಗಬೇಕು ಅಂತ. ಸೊ ನಮ್ಮ ತಂಡನೂ ಅದೇ ರೀತಿ ಪ್ರಯತ್ನ ಮಾಡಿ ಕೆಲಸ ಮಾಡಿದ್ದೀವಿ. ಸೊ ನೋಡೋಣ, ನಮ್ಮ ಪ್ರಯತ್ನ ಜನರು ಎಲ್ಲಿವರೆಗೂ ನಮ್ಮನ್ನು ಈಗ ಎಲೆಕ್ಷನ್ಗಳು ಆಗೋಗ್ಲಿ, ಜನರದು ಇದೆಲ್ಲ ಆ ಕಡೆ ಇರುತ್ತೆ, ಅದು ಆಗ್ತಾ ಇದ್ದಂಗೆ ಅನೌನ್ಸ್. ಖಂಡಿತ ಇವರು ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ಏನೇ ಆದ್ರೂ ಪರ್ಫೆಕ್ಷನ್ ಆಗಿ ಬರಬೇಕು, ಏನಾಗಬೇಕು ಅಂದ್ರೂ ಸರಿಯಾಗೇ ಮಾಡಬೇಕು ಅನ್ನೋ ಒಂದು ವಿಷನ್ ಇರೋವಂಥ ಒಂದು ಡೈರೆಕ್ಟ್ರು. ನಮ್ಮ ಟೀಸರ್ನ ಅವ್ರಿಗೆ ಸಂತೃಪ್ತಿ ಆಗೋವರೆಗೂ ಲಾಸ್ಟ್ ಮಿನಿಟ್ವರೆಗೂ ಅದನ್ನು ಅವ್ರಿಗೆ ಎಷ್ಟೋ ವರ್ಷನ್ಸ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಬಟ್ ಅಷ್ಟು ಡೆಡಿಕೇಶನಿಂದ ಇವತ್ತು ಇಲ್ಲ ಕೊಟ್ಟರೆ ಈ ಥರದ ಒಂದು ಒಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅವರು ತೊಗೊಂಡಿರೋ ನಿರ್ಧಾರ ಇವತ್ತು ಜನಕ್ಕೆ ತಲುಪಿದೆ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.